नमस्कार एल्लरिगू मत्तोम्मे होस वीडियो हागू चानल गे स्वागत सुस्वागत। सो इवत्तु वीडियो स्टार्ट माडक्के मुंचे बैक्नेल्ल ओंदसल हागे नोड्कोंबिडि बैक् हेगिदे एनु अंत। मेन आगि रियर पार्ट हिंदगडे इदेल्ल 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 नोड्कोंबिडि हेगिदे अंत, याकंद्रे ओंदु सर्प्रैस् इदे अदक्कोस्करने ई तर ಹೇಳ್ತಿದ್ದೀನಿ। ಸೋ ನೋಡ್ಕೊಂಡ್ಬಿಡಿ ಮುಂದೆ ಹಿಂದೆ ಎಂದಲ್ಲ ಯಾ ತರ ಕಾಣ್ತಿದೆ ಏನು ಅಂತ। ಸೋ ಅದೇನು ಎತ್ತ ಅಂತ ನಾನು ಹೋಗ್ತಾ ಹೋಗ್ತಾ ಹಾಗೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಹೋಗೋಣ। ಅಂಡ್ ಸ್ವಲ್ಪ ದಿವಸ ಆಯ್ತು ವಿಡಿಯೋ ಕೂಡ ಹಾಕಿ ರೆಕಾರ್ಡ್ ಆಗ್ತಿದೆ। ಲಾಸ್ಟ್ ವಿಡಿಯೋ ಅಂದ್ರೆ ಲಾಸ್ಟ್ ವೀಕ್ ವಿಡಿಯೋ ಏನು ಹಾಕಿರಲಿಲ್ಲ, ಏನಕ್ಕಂದ್ರೆ ಆಬ್ವಿಯಸ್ ಐಟಿ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದೊಂದು ವಾರ ಒಂದೊಂದು ಟೈಮ್ ಹೆವಿ ಕೆಲಸ ಇದ್ದೇ ಇರುತ್ತೆ ನನಗೆ। ಆ ತರ ಈಗ ಸ್ಟಾರ್ಟ್ ಆಗಿದೆ, ಫಸ್ಟಿಗೆ ಅಷ್ಟು ಕೆಲಸ ಇರಲಿಲ್ಲ, ಈಗ ಸ್ವಲ್ಪ ಇಟ್ಕೊಂಡು ರುಪ್ತಾ ಇದ್ದಾರೆ, ಏನು ಮಾಡೋದು ಗುರು, ಇದಕ್ಕೇನಾದ್ರು ಒಂದು ಸೊಲ್ಯೂಷನ್ ಕಂಡುಹಿಡಿಯಲೇಬೇಕು, ಹೆವಿ ಕೆಲಸ ಸರಿ ಏನು ಮಾಡೋಕ್ಕಾಗಲ್ಲ ಇದ್ದಿದ್ದೇವಲ್ಲ। ಓಕೆ ಬನ್ನಿ ಹಂಗೆ ಹೋಗ್ತಾ ನಾನು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ। ಓ ಯಾಕೆ ಗುರು ಸ್ಟಾರ್ಟ್ ಮಾಡಿದ್ರೆ ಮುಂಚೆ ಇದಾಗ್ತಿದೆ, ಸ್ಟ್ಯಾಂಡ್ ತೆಗೆಯೋಕ್ಕೆ ಮರ್ತಿದ್ದೆ। ಓಕೆ ಹಾಂ ತಡೀರಿ ಸ್ವಲ್ಪ ಸೆಟಪ್ ಮಾಡ್ಕೊಳಕ್ಕೆ ಮುಂಚೆ। ಹಾಂ ಸೊ ಲಾಸ್ಟ್ ವೀಕ್ ಅದೇ ಏನು ಲಾಸ್ಟ್ ವೀಕ್ ಅಷ್ಟು ವೀಡಿಯೋ ಒಂದು ವೀಡಿಯೋನು ಹಾಕಿರಲಿಲ್ಲ, ಫಸ್ಟ್ ನಾನು ವಾರಕ್ಕೆ ಮೂರು ಅಂತ ಹಾಕ್ತಿದ್ದೆ, ಒಂದೂವರೆ ತಿಂಗಳು ಫುಲ್ ಕರೆಕ್ಟಾಗಿ ಹಾಕಿದೆ, ರೆಸ್ಪಾನ್ಸ್ ಚೆನ್ನಾಗಿ ಬಂತು, ಈಗಲೂ ಹಾಕ್ತಾನೆ ಇದ್ದೀನಿ, ಬಟ್ ಲಾಸ್ಟ್ ವೀಕ್ ಮಾತ್ರ ಸ್ವಲ್ಪ ಒಂದು ವೀಡಿಯೋನ ಹಾಕೋಕ್ಕಾಗಲಿಲ್ಲ। ಸೊ ತುಂಬ ಅಂದರೆ ತುಂಬ ಕೆಲಸ, ಇನ್ಮೇಲಿಂದ ಅಟ್ಲೀಸ್ಟ್ ಎರಡು ಒಂದಂತೂ ಪಕ್ಕ ಬಂದೇ ಬರುತ್ತೆ, ಎರಡು ಟ್ರೈ ಮಾಡ್ತೀನಿ, ರಜಾ ಸಿಕ್ಕಿದಾಗ ಹೆಂಗಾರು ಟ್ರೈ ಮಾಡಿ ವೀಡಿಯೋ ಹಾಕೋಕ್ಕೆ, ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್। ಆ್ಯಂಡ್ ಹೊಸ ಗ್ಲೌಸ್ ತಂಡೆ ಹಾಕ್ಕೊಂಡಿದ್ದೀನಲ್ಲ, ಇದೇ ನಮ್ಮ ಚಾನಲ್ ಫಸ್ಟ್ ಟೈಮ್ ಗ್ಲೌಸ್ ಹಾಕ್ಕೊಂಡು ಬೈಕ್ ಓಡಿಸ್ತಿರೋದು ನೋಡಿದಿರ್ತೀರ, ಅದು ಏನಕ್ಕೆ ಸಿಟಿ ಒಳಗೆ ಹಾಕೊಂತಿದ್ದೆ ಅಂದರೆ ಬ್ರೇಕ್ ಇನ್ ಮಾಡಬೇಕು, ಸ್ವಲ್ಪ ಟೈಟಾಗಿದೆ, ಟೈಟ್ ಅನ್ನೋದಕ್ಕಿಂತ ಒಂಥರ ಹೊಸ ತಂದರೆ ಗೊತ್ತಾಗುತ್ತಲ್ಲ ನಿಮಗೆ ಒಂಥರ ಗಟ್ಟಿ 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 ಥರ ಆ ಥರ ಇದೆ, ಅದನ್ನು ಸ್ವಲ್ಪ ಬ್ರೇಕ್ ಇನ್ ಮಾಡಬೇಕು, ಅದಕ್ಕೆ ಹಾಕೊಂಡು ಓಡಿಸ್ತಿದ್ದೀನಿ, ನನಗೆ ಓಡಿಸೋ ಕಾನ್ಫಿಡೆನ್ಸೇ ಬರ್ತಿಲ್ಲ, ಹಾರ್ನ್ ಒತ್ತಕ್ಕೋರೆ ಇಂಡಿಕೇಟರ್ ಒತ್ತಿದ್ದೀನಿ, ಎಮ್ ಜಿ ಆಸ್ಟರ್ ರೆಡ್ ಕಲರ್ ಝಡ್ ಎಸ್ ಚೆನ್ನಾಗಿದೆ, ಬಟ್ ಎಮ್ ಜಿ ಆಸ್ಟರಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ಡೋರ್ ಸ್ವಲ್ಪ ಟೈಟ್ ಇದೆ, ಅದನ್ನು ದೊಡ್ಡ ಇಶ್ಯೂ ಅನ್ನೋದಲ್ಲ, ಬಟ್ ಅದು ನಿಮಗೆ ಓಪನ್ ಮಾಡಿ ನೋಡ್ರೆ ಅರ್ಥ ಆಗುತ್ತೆ ಅದು, ಬಟ್ ಅಷ್ಟು ಸಾಫ್ಟಾಗಿಲ್ಲ ಅದು, ಡೋರ್ ಹಿಂಗೆ ಹಿಡ್ಕೊಂಡು ಹಿಂಗೆ ಎಳಿಬೇಕಾರೆ ಅದಂಗೆ ಸ್ಮೂತಾಗಿ ಬರಬೇಕು, ಬಟ್ ಅದ್ರಲ್ಲಿ ಬರ್ತಿಲ್ಲ, ಅದೇನಂದರೆ ನಾವು ಫುಲ್ ಹೈ ಇದರಲ್ಲಿ ಬಿಲ್ಡ್ ಮಾಡಿದ್ದೀವಿ ಅಂತಾರೆ ಅಷ್ಟು ಇದರವರು ಎಮ್ ಜಿ ಅವರು। ಮೇಡಮ್ ಎಲ್ಲಿ ಹೋಗ್ತಿದ್ದೀರಾ ಮೇಡಮ್? ಹಾಂ ಗಾಯ್ಸ್ ಅದೇ ಹೇಳೋಕ್ಕೆ ಮರ್ತೆ, ಗಾಡಿ ನೋಡ್ಕೊಳ್ಳಿ ಅಂತ ಏನಕ್ಕಂದೆ ಅಂದರೆ ಗಾಡಿನ ಮಾಡಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಏ 33,000 ಓಡಿಸೈತೆ ಆಲ್ರೆಡಿ, ಚೆಕ್ ಮಾಡೋಣ ತಡೀರಿ ಎಷ್ಟು ಓಡಿದೆ ಅಂತ, ಗ್ಲೌಸ್ ಹಾಕೊಂಡು ಇದನ್ನು ಓದಕ್ಕೆ 33,700 ಓಡಿದೆ, ಕ್ಲೋಸ್ ಟು 34,000 ಆಗಿದೆ ಆಲ್ರೆಡಿ, ಇನ್ನೂ ಏನು ಸ್ಟಾಕಲ್ಲಿ ಇಟ್ಕೊಂಡು ಸ್ವಲ್ಪ ಮಾಡಿಫೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ। ಸೊ ಅದಕ್ಕೋಸ್ಕರ ಹಿಂದೆ ಟೈರ್ ಹಗ್ಗರ್ ತೆಗಿತಿದ್ದೀನಿ, ಟೈಲ್ ಎಕ್ಸ್ಟೆಂಡರ್ ಇರುತ್ತಲ್ಲ ಅದನ್ನು ತೆಗಿತಿದ್ದೀನಿ, ರಿಯರ್ ಲೈಟ್ ತೆಗಿತಿದ್ದೀನಿ, ಎಲ್ಲ ತೆಗೆದಾಕಿ ಟೈಲ್ ತಡಿ ಹಾಕಿಸ್ತಾ ಇದ್ದೀನಿ, ಜೊತೆಗೆ ಇಂಡಿಕೇಟರ್ಸ್ ಚೇಂಜ್ ಮಾಡಿಸ್ತಿದ್ದೀನಿ, ಈ ಯಮಹದವ್ರದ್ದು ನಾರ್ಮಲ್ ಗೊತ್ತಲ್ಲ ಹ್ಯಾಲೋಜನ್ ಇಂಡಿಕೇಟರ್ಸ್, ಅವನ್ನೆಲ್ಲ ತೆಗೆದ್ಬಿಟ್ಟು ಫುಲ್ ಎಲ್ ಇ ಡಿ ವಿತ್ ಫ್ಲ್ಯಾಶ್ ಅಂದರೆ ಹಝಾರ್ಡ್ ವಿತ್ ಹಝಾರ್ಡ್ ಆ ಥರ ಹಾಕಿಸ್ತಿದ್ದೀನಿ। ಸೊ ಅದಕ್ಕೋಸ್ಕರನೇ ಹೇಳಿದ್ದು ಅದೆಲ್ಲ ನೋಡ್ಕೊಳ್ಳಿ ಅಂತ, ಈ ಸ್ವಲ್ಪ ದಿವಸ ಆದಮೇಲೆ ನಾನು ವೀಡಿಯೋ ಮಾಡ್ತಿರೋದಕ್ಕೆ ನನಗೆ ಆ ವಾಯ್ಸೇ ಒಂಥರ ಕಟ್ 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 ಅಂದರೆ ಮಾತಾಡಬೇಕಾದ್ರೆ ಒಂದು ಕಂಟಿನ್ಯೂಷನೇ ಸಿಗ್ತಿಲ್ಲ, ಇರಲಿ ಇರಲಿ ಪಿಕಪ್ ಆಗೋಣ। ಆ್ಯಂಡ್ ಇನ್ನೊಂದು ಏನೋ ಹೇಳೋಕೆ ಮರ್ತನಲ್ಲ, ಹಾಂ ಎಲ್ಲಿ ಮಾಡಿಸ್ತಿದ್ದೀನಿ ಅಂತಂದರೆ ಜೆ ಸಿ ರೋಡಿಗೆ ಹೋಗ್ತಾ ಇದ್ದೀನಿ, ಎಸ್ ಜೆ ಸಿ ಇದು ಅದೇನೇನು ಮೆಟೀರಿಯಲ್ಸ್ ಬೇಕೋ ಅದೆಲ್ಲ ತೊಗೊಂಡಿದ್ದೀನಿ, ಜೆ ಸಿ ರೋಡಲ್ಲಿ ರೆಡಿ ಮಾಡಿಸ್ಕೊಂಬರೋಣ ಅಂತ, ಯಾಕಂದರೆ ನಾನೇ ಮಾಡ್ಬೋದು ಬಟ್ ಅದು ಏನಂತಾರೆ ಆ ಫ್ಲ್ಯಾಶ್ ಇಲ್ಲ ನನ್ನ ಹತ್ರ, ಮತ್ತು ಆ ಬ್ಯಾಟ್ರಿ ಇಂಡಿಕೇಟ್ರಿಗೆ ಕನೆಕ್ಟ್ ಮಾಡೋ ಕಟ್ಟರ್ ಇಲ್ಲ, ಮತ್ತು ಟೈಲ್ ಟೈಡಿ ತೆಗಿಯೋ ತೆಗೆಯೋದು ಹಾಕೋದು ನಟ್ಟು ಇಲ್ಲ ನನ್ನ ಹತ್ರ, ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರಬೇಕಾದ್ರೆ
ಅದನ್ನ ಇಟ್ಕೊಂಡು ಸುಮ್ಮನೆ ಬಿಚ್ಕೊಂಡು ಕುತ್ಕೊಂಡು ಹಿಂಸೆ ತಲೆನೋವೋದು. ಮತ್ತು ನಾನು ಇನ್ನೂ ಸ್ವಲ್ಪ ಏನಾರು ಹಾಕ್ಸೋಣ ಅಂತ ಇದ್ದೀನಿ ಗಾಡಿಗೆ. ಸೊ ಜೆ ಸಿ ರೋಡ್ ಗೊತ್ತಲ್ಲ, ಸಮುದ್ರ ಬೈಕು ಮತ್ತು ಕಾರ್ಗಳು ಸಮುದ್ರ ಅದು. ಸೊ ಅಲ್ಲಿ ಹೋದರೆ ಏನೋ ಸಿಕ್ಕೇ ಸಿಗುತ್ತೆ, ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ನಮ್ದು ಎನ್ ಎಸ್ 125 ಅವಣ್ಣ 5 ನಿಮಿಷ ಕೊಟ್ಟರು ಅಂತೈತೆ. ನಮ್ದು ಇನ್ನೊಂದು ವಿಷಯ, ಎನ್ ಎಸ್ 125 ವಿಡಿಯೋ ಹಾಕಿದ್ನಲ್ಲ, ಒಂದು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ತುಂಬ ಜನ ಬ್ರೋ ಮೈಲೇಟ್ ಎಷ್ಟು ಅಂತ ಹೇಳ್ತೀರಾ, ಎಲ್ರಿಗೂ ಥ್ಯಾಂಕ್ ಯು. ಥೂ ಮೈಲೇಟ್ ಎಷ್ಟು ಅಂತ ಹೇಳ್ತಿದ್ದೀರಾ, ಖಂಡಿತ ಮೈಲೇಟ್ ಎಷ್ಟು ಮಾಡ್ತೀನಿ. ಈ ವಿಡಿಯೋ ಹಾಕ್ತಿದ್ದೀನಲ್ಲ, ಈ ವಿಡಿಯೋ ಬದಲು ಮೈಲೇಟ್ ಎಷ್ಟು ವಿಡಿಯೋನೇ ಬರಬೇಕಿತ್ತು. ಬಟ್ ಗಾಡಿ ನಂದಲ್ಲ, ಅದು ಅವ್ರ ಓನರ್ ಫ್ರೀ ಇದ್ದಾಗ ನಾನು ಗಾಡಿ ಇಸ್ಕೊಂಡು ವಿಡಿಯೋ ಮಾಡಬೇಕು, ಆ ಥರ ಸಿಚುವೇಷನ್ನು. ಸೊ ಅವ್ರಿಗೆ ಸ್ವಲ್ಪ ಕೆಲಸ ಇದ್ದಾಗ ನನಗೆ ಫ್ರೀ ಇತ್ತು, ನನಗೆ ಫ್ರೀ ಇರ್ಬೇಕಾದ್ರೆ ಅವ್ರಿಗೆ ಕೆಲಸ ಇದೆ. ಸೊ ಅಂತೂ ಇಂತೂ ಏನೇನೋ ಮಾಡಿ ಒಂದು ಡೇ ಫಿಕ್ಸ್ ಮಾಡಿಟ್ಟಿದ್ದೀವಿ. ಸೊ ಆ ವಿಡಿಯೋನ ಅತಿ ಶೀಘ್ರದಲ್ಲಿ ಶೂಟ್ ಮಾಡಿ ಖಂಡಿತ ಪೋಸ್ಟ್ ಮಾಡ್ತೀನಿ, ಬರೆದಿಟ್ಕೊಳ್ಳಿ ಖಂಡಿತ. ಸ್ವಲ್ಪ ಗಾಡಿ ಹಿಡಿದಿಡ್ದು ಹೋದಂಗೆ ಆಗ್ತಿದೆ ನನಗೆ. ಎನ್ ಎಸ್ 125 ಮೈಲೇಜ್ ಬಂದೇ ಬರುತ್ತೆ, ಅದಕ್ಕೆ ನಾನು ತುಂಬ ದೂರ ಹೋಗಿ ಬರಬೇಕು, ಯಾಕಂದರೆ ಅದು 45-50 ಮೈಲೇಜ್ ಪಕ್ಕ ಕೊಡುತ್ತೆ. ಸೊ ಸಿಟಿಯೊಳಗೆ ಹೈವೇ ಗೀವೆ ಎಲ್ಲ ಓಡಿಸಿ ನೋಡಬೇಕು, ಅದಕ್ಕೆ ಒಂದು ವೈಟ್ ಫೀಲ್ಡಿಗೆ ಹೋಗಿ ಬರೋಣ ಅನ್ನೋ ಪ್ಲ್ಯಾನ್ ಇದೆ. ನೋಡೋಣ ಏನು ಮಾಡೋದು ಗೊತ್ತಿಲ್ಲ, ಆ ಗಾಡಿ ತಗೊಂಡು ಹೋಗ್ಬೇಕಾರೇ ಗೊತ್ತಾಗೋದು. ಓ ಗಂಟ್ಲು ಏನೋ ಸ್ವಲ್ಪ ಕರಕರ ಅಂತೈತೆ. ಆ್ಯಂಡ್ ನಾಳೆ ಜೇಮ್ಸ್ ರಿಲೀಸ್ ಆಗ್ತಾ ಇದೆ, ಇವತ್ತು ಬಂದು 16th of March ಫಸ್ಟ್ ಡೇ ಫಸ್ಟ್ ಶೋ ಬುಕ್ ಮಾಡಿದ್ದೀನಿ, ಆ ಮೂವಿಗೆ ಹೋಗ್ತೀನಿ, ಅದ್ರದ್ದು ಕೂಡ ವಿಡಿಯೋ ಮಾಡ್ತೀನಿ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ. ವೆಯ್ಟ್ ಮಾಡಿ, ಆ್ಯಕ್ಚುಲಿ ಅದು ಮೂವಿಗೋಸ್ಕರ ಅಲ್ಲ ಎಲ್ಲ ಹೋಗ್ತಿರೋದು, ಪುನೀತ್ ರಾಜ್ಕುಮಾರ್ ಸರ್ದು ಲಾಸ್ಟ್ ಮೂವಿ ಅಂತ ಅಷ್ಟೇ. ನೋಡೋಣ ಮೂವಿ ಹೆಂಗಿದ್ರೇನು, ಪುನೀತ್ ರಾಜ್ ಸರ್ನ ನೋಡಿಬಿಟ್ರೆ ಸಾಕು ಒಂದ್ಸಲ. ಓ ICICL ಕೆಲಸ ಇತ್ತಲ್ಲ, ಸರಿ ಗಾಯ್ಸ್ ನಾನು ಇಲ್ಲೇನು ಮಾತಾಡೋಕೆ ಏನು ಅಷ್ಟಿಲ್ಲ, ಹಂಗೆ ಹೋಗ್ತಾ ಸಿಗ್ತೀನಿ, ಇಲ್ಲಾಂದರೆ ಡೈರೆಕ್ಟಾಗಿ ನಾನು. ಓ ಹೆವಿಯಾಗಿ ಮಾಡಿಫೈ ಮಾಡಿದ್ದಾರೆ ಝೆನ್ನ. ಓ ಸರಿ, ನಾನು ಡೈರೆಕ್ಟಾಗಿ ಜೆಸಿ ರೋಡ್ ಹತ್ರ ಹೋಗಿ ಸಿಗ್ತೀನಿ. ಬಾಯ್ ಬಾಯ್. ಸೊ ನಮಸ್ಕಾರ ಗಾಯ್ಸ್, ಯಾಕೆ ಈ ಥರ ಅಂದರೆ ಅವಾಗ ವಿಡಿಯೋ ಮಾಡಿ ಮತ್ತೆ ಈಗ ಮಾಡ್ತೀನಿ ಅಂದರೆ ನಾನು ಶೂಟ್ ಮಾಡಿದ್ದೆಲ್ಲ ಮೈಕಲ್ಲಿ ಏನು ಕ್ಯಾಪ್ಚರ್ ಆಗಿಲ್ಲ, ಅದಕ್ಕೋಸ್ಕರ ಮತ್ತೆ ಬಂದು ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ಸೊ ಏನೇನು ಮಾಡಿಫೈ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ಈಗ ಮುಂದೆ ನೋಡ್ತಿದ್ದೀರಲ್ಲ ಈ ಇಂಡಿಕೇಟರ್ಸು, ಇದು ಬಂದು ಫುಲ್ಲು ಹ್ಯಾಲೋಜನ್ ಇತ್ತು, ಅದನ್ನು LED ಮಾಡಿದ್ದೀನಿ. ಸೊ ಅದಕ್ಕೆ ಹಝಾರ್ಡ್ ಹಾಕ್ಸಿದ್ದೀನಿ, ಹಝಾರ್ಡ್ ಸ್ವಿಚ್ ಇಲ್ಲಿದೆ ನೋಡಿ, ಇಲ್ಲಿದೆ ಅಲ್ಲ. ಸೊ ಇದನ್ನು ಚೇಂಜ್ ಮಾಡಿದ್ರೆ ನೋಡಿ, ಒಂದೊಂದು ಸಲ ಚೇಂಜ್ ಮಾಡಬೇಕಾದ್ರೆ ಒಂದೊಂದು ಥರ ಬರುತ್ತೆ ನೋಡಿ. ಇದೊಂದು ಪ್ಯಾಟ್ರನ್ನು, ಈಗ ಆಫ್ ಆಯಿತು, ಮತ್ತೆ ಆನ್ ಮಾಡಿದ್ರೆ ಈಗ ಮತ್ತೆ ಬೇರೆ ಪ್ಯಾಟ್ರನ್ನು, ಈಗ ಮತ್ತೆ ಬೇರೆ ಪ್ಯಾಟ್ರನ್. ಸೊ ಈ ಥರ ನೋಡಿ, ಸೊ ಈ ಥರ 20 ಪ್ಯಾಟ್ರನ್ ಇರೋದು ಹಾಕ್ಸಿದ್ದೀನಿ ನಾನು. ಸೊ ಅದಾದಮೇಲೆ ಮತ್ತೆ ಏನು ಮಾಡಿದ್ದೀನಿ ಅಂದರೆ, ಇಲ್ಲೊಂದು ಎಕ್ಸ್ ಫ್ಲ್ಯಾಶ್ ಅಂತ ಒಂದು ಬರುತ್ತಲ್ಲ, ಅದು ಹಝಾರ್ಡ್ ಹಾಕ್ಸಿರೋದು. ಆಮೇಲೆ ಒಂದು ಫ್ಲ್ಯಾಶ್ ಇಂಡಿಕೇಟರ್ ಹಾಕ್ಸಿದ್ದೀನಿ, ಏನಕ್ಕಂದರೆ ಇಂಡಿಕೇಟರ್ ಹಾಕ್ಬೇಕು, ಹಝಾರ್ಡ್ ಹಾಕ್ಬೇಕಾದ್ರೆ ಇಂಡಿಕೇಟರ್ ವರ್ಕ್ ಆಗೋಲ್ಲ. ಸೊ ಅದಕ್ಕೆ ಇನ್ನೊಂದು ಫ್ಲ್ಯಾಶ್ ಹಾಕ್ಸಿದ್ದೀನಿ, ಸೊ ಅದನ್ನು ಆಫ್ ಮಾಡಿ ಇಂಡಿಕೇಟರ್ ಅಂತ ಬಂದರೆ ಇಂಡಿಕೇಟರ್ ಬರುತ್ತೆ. ಸೊ ಅದೊಂದು ಎಕ್ಸ್ಟ್ರಾ ಹಾಕ್ಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನು ಮಾಡಿಸಿದ್ದೀನಿ, ಹಾಂ ನೆಕ್ಸ್ಟ್ ಬಂದು ಮೇಯ್ನ್ ಪಾರ್ಟ್ ಬಂದು ಫುಲ್ ರಿಯರು. ಸೊ ಹಿಂದೆ ನೋಡ್ಬೋದು, ನಾನು ಅವಾಗಲೇ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಹಿಂದೆ ನೋಡ್ಬೋದು ನೀವು ಕಂಪ್ಲೀಟ್ಲಿ ಫುಲ್ ಎಲ್ಲ ಫುಲ್ಲು, ಇದು ಟೈರ್ ಹಗ್ಗರಿಂದ ಮಡ್ಗಾಡಿಂದ ಎಲ್ಲ ಚೇಂಜ್ ಮಾಡಿಬಿಟ್ಟು ರಿಯರ್ ಲೈಟು ಚೇಂಜ್ ಮಾಡಿಬಿಟ್ಟಿದ್ದೀನಿ, ಫುಲ್ ರೆಡ್ ಎಲ್ಲ ಹಾಕ್ಸಿದ್ದೀನಿ. ಫುಲ್ ಹಂಗೆ ಯಾವ ಥರ ಕಾಣ್ತಿದೆ ಅಂದರೆ,
ಏನೋ ಗಾಡಿಲಿ ಏನೋ ಒಂದು ಕಳ್ಕೊಂಡಿದ್ದ ತರ ಫೀಲ್ ಬರ್ತಿದೆ. ರೋಡಲ್ಲಿ ಹೋಗೋರೆಲ್ಲ ನಾನು ಹುಚ್ಚ ಅಂದ್ಕೊಂತವ್ರೆ. ಇಟ್ಸ್ ಓಕೆ ನೋಡಿ, ಇನ್ನು ಫುಲ್ ಕಂಪ್ಲೀಟಾಗಿ ಏನೇನು ಇಲ್ಲ, ಫುಲ್ ಎಲ್ಲ ಕೆಸರು ಹೊಡಿಯುತ್ತೆ ಇನ್ಮೇಲೆ. ಬಟ್ ದಟ್ಸ್ ಓಕೆ. ಸೊ ಇದೇ ನೋಡಿ, ಇಷ್ಟೇ ನಾನು ತೋರಿಸ್ಬೇಕಂತ ಇದ್ದಿದೆ. ಆಮೇಲೆ ಈ ಹಗ್ಗರ್ ತೆಗೆದ ತಕ್ಷಣ ಇಲ್ಲಿ ಟೈರಿನ ಇದು ಇಂಜಿನ್ ಗಾರ್ಡ್ ಎಲ್ಲ ಫುಲ್ ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ. ಹಾಂ, ಸೊ ಇಷ್ಟೇ ನೋಡಿ, ಒಂದು ರೌಂಡಾಗಿ ತೋರಿಸ್ತೀನಿ ಏನೇನು ಚೇಂಜ್ ಮಾಡಿದ್ದೀನಿ ಅಂತ ನೋಡಿ. ಮುಂದೆಯಿಂದ ಇಂಡಿಕೇಟರ್ಸು, ಆಮೇಲೆ ರಿಯರ್ ಟೈರ್ ಹಗ್ಗರು, ಮತ್ತು ಟೈಲ್ ಟೆಡಿ. ಟೈಲ್ ಟೆಡಿನೇ ನಾನು ಮೇನ್ ಹಾಕ್ಸ್ಬೇಕಂತಿದ್ದೆ. ಇದು ತುಂಬ ಚೆನ್ನಾಗಿ ಕಾಣಿಸಿದೆ, ಸೈಕ ಕಾಣಿಸ್ತಿದೆ. ಅವಾಗ ಒಂಥರ ಇತ್ತು, ಈಗ ಒಂಥರ ನಿಜವಾಗ್ಲೂ ಚೆನ್ನಾಗಿ ಕಾಣಿಸಿದೆ. ಇದನ್ನು ಐ ಎನ್ ಡಿ ಬೋರ್ಡ್ ಹಾಕ್ಸ್ಬೇಕು, ಹಾಕ್ಸಿಲ್ಲ. ಐ ಎನ್ ಡಿನೂ ಚೇಂಜ್ ಮಾಡಿಸ್ತೀನಿ. ಸೊ ನೋಡಿ ಕಂಪ್ಲೀಟಾಗಿ ಇದಿದ್ದಲ್ಲ, ಇದೇ ಮೈನು. ಇಲ್ಲಿ ಫುಲ್ ಕವರ್ ಇತ್ತು, ಏನು ಕೆಸರು ಹೊಡಿತಿರಲಿಲ್ಲ. ಈಗ ಫುಲ್ಲು ಕೆಸರಾಗ್ತಿದೆ. ಬಟ್ ದಟ್ಸ್ ಓಕೆ. ಮುಂದೆ ಹೋಗ್ತಾ ಹೋಗ್ತಾ ಹಂಗೆ ಇಂಪ್ರೂವ್ ಮಾಡ್ಕೊಳ್ಳೋಣ. ಇನ್ನೂ ನಾನು ತುಂಬ ಚೇಂಜಸ್ ಮಾಡ್ಬೇಕಂತ ಇದ್ದೀನಿ, ನಿಮ್ಮ ಸಪೋರ್ಟ್ ಕೂಡ ಬೇಕಾಗಿದೆ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿರೋ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡಿ. ಇನ್ನೊಂದು ವಿಡಿಯೋಲ್ಲಿ ಸಿಗ್ತೀನಿ. ನಾಳೆ ಬಂದು ಜೇಮ್ಸ್ ಫಸ್ಟೇ ಫಸ್ಟಾಗಿ ಹೋಗ್ತಿದ್ದೀನಿ, ಅದು ಕೂಡ ವಿಡಿಯೋ ಮಾಡ್ತೀನಿ. ಸೊ ಅದು ಪೋಸ್ಟ್ ಮಾಡ್ತೀನಿ. ಆಮೇಲೆ ಅದಕ್ಕೂ ನೆಕ್ಸ್ಟ್ ಡೇ ಇನ್ನೊಂದೆರಡು ವಿಡಿಯೋ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಆಗ್ತಿಲ್ಲ, ಹಂಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಸೊ ನೀವು ಕಮೆಂಟ್ಸಲ್ಲಿ ತಿಳಿಸಿ ಹೇಗಿದೆ, ಫುಲ್ ಚೇಂಜ್ ಮಾಡಿರೋದಂತ ಪ್ಲೀಸ್. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಬಾಯ್ ಗೈಸ್, ಬಾಯ್.